ಕೆಲವು ವಸ್ತುಗಳು ಕೈಜಾರಿ ಬೀಳುವುದು ಅಪಶಕುನ ಎಂದು ಹಿರಿಯರು ಹೇಳ್ತಾರೆ ಹಾಗೆ ಕೈಜಾರಿದರೆ ನಿಮ್ಮ ಮನೆಯಲ್ಲಿ ವಾಸ್ತುವಿನ ದೋಷ ಇದೆ ಎಂದು ಅರ್ಥ ಆ ವಸ್ತುಗಳು ಯಾವುವು ಇವುಗಳು ಕೂಡ ನಿಮ್ಮ ಮನೆಯಲ್ಲಿ ಪದೇ ಪದೇ ಬೀಳ್ತಿದ್ರೆ ವಾಸ್ತು ದೋಷವಿರುವುದು ಖಂಡಿತ ಉಪ್ಪು ಕೈಜಾರಿ ಬಿದ್ರೆ ದಿನಕ್ಕೆ ಮೂರು ಬಾರಿ ಊಟ ಅಂದ್ರೂ ಮೂರು ಬಾರಿ ಲವಣವು ನಮ್ಮ ದೇಹವನ್ನ ಸೇರುತ್ತೆ ಉಪ್ಪು ಕೈ ಜಾರಿ ಪದೇ ಪದೇ ನೆಲದ ಮೇಲೆ ಬೀಳುತ್ತಿದ್ರೆ ಅದು ಶುಕ್ರ ಮತ್ತು ಚಂದ್ರನ ನಕಾರಾತ್ಮಕ ಶಕ್ತಿಯ ಸೂಚಕವಾಗಿದೆ ಈ ರೀತಿ ತಿಂಗಳಿಗೆ ಎರಡು ಬಾರಿ ನಿಮ್ಮ ಕೈಯಿಂದ ಉಪ್ಪು ನೆಲಕ್ಕೆ ಬೀಳುತ್ತಿದ್ರೆ ಮನೆಯಲ್ಲಿ ಖಂಡಿತ ವಾಸ್ತು ಕೈಯಿಂದ ಎಣ್ಣೆ ಜಾರಿ ಬೀಳುವುದು ಎಣ್ಣೆಯನ್ನು ಶನಿದೇವನ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ನವಗ್ರಹಗಳಲ್ಲಿ ಶನಿದೇವನ ಕರ್ಮ ಹಾಗೂ ನ್ಯಾಯದ ದೇವರು ಎಂದು ಹೇಳಲಾಗುತ್ತೆ ಎಣ್ಣೆಯು ಆಕಸ್ಮಿಕವಾಗಿ ನೆಲದ ಮೇಲೆ ಬಿದ್ದರೆ ಅದನ್ನು ವಾಸ್ತುವಿಗೆ ಸಂಬಂಧಿಸಿದ ದೋಷ ಎಂದು ಪರಿಗಣಿಸಲಾಗಿದೆ ಈ ಕಾರಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಇರುತ್ತವೆ ಆಗಾಗ್ಗೆ ಹಣವನ್ನೂ ಕೂಡ ಕಳೆದುಕೊಳ್ತೀರಿ ಹಾಲು ಕೈ ಜಾರಿ ಬಿದ್ರೆ ಆಕಸ್ಮಿಕವಾಗಿ ನಿಮ್ಮ ಕೈಯಿಂದ ಹಾಲು ನೆಲದ ಮೇಲೆ ಬಿದ್ರೆ ಅಥವಾ ಕುದಿಯುವ ಹಾಲು ನಿಮ್ಮ ಕೈ ಜಾರಿ ಆಗಾಗ್ಗೆ ಬೀಳುತ್ತಿದ್ರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಹಾಗೊಂದು ವೇಳೆ ಆಗ್ತಿದ್ರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸೃಷ್ಟಿಯಾಗಿದೆ ಎಂದು ಅರ್ಥ ಈ ವಾಸ್ತು ಸಮಸ್ಯೆಯಿಂದಾಗಿ ನೀವು ಹಾಲನ್ನು ಒಲೆ ಮೇಲೆ ಇಟ್ಟು ಮರೆತು ಬಿಡ್ತೀರಿ ಲೋಟದಲ್ಲಿ ಹಾಲು ಹಿಡಿದುಕೊಂಡಾಗ ಕೆಳಗೆ ಬೀಳಿಸುತ್ತೀರಿ ಕರಿಮೆಣಸು ಕೈಜಾರಿದರೆ ಮೆಣಸು ನಿಮ್ಮ ಕೈಯಿಂದ ಬಿದ್ದರೆ ನಿಮ್ಮ ಸಂಬಂಧದಲ್ಲಿ ಏನು ಸಮಸ್ಯೆ ಇದೆ ಎಂದು ವಾಸ್ತು ತಜ್ಞರು ಹೇಳ್ತಾರೆ ಆ ರೀತಿ ಪದೇ ಪದೇ ಬೀಳುತ್ತಿದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ಜಾಗರೂಕರಾಗಿರಬೇಕು ಕೈಯಿಂದ ನೆಲದ ಮೇಲೆ ಬೀಳುವ ಮೆಣಸು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತೆ ಜೊತೆಗೆ ನೀವು ಯಾರೊಂದಿಗಾದರೂ ಜಗಳ ಆಡುವ ಸಾಧ್ಯತೆ ಇರುತ್ತದೆ ಕುಂಕುಮ ಜಾರಿ ಬಿದ್ದರೆ ಸಿಂಧೂರವನ್ನು ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಕುಂಕುಮವು ಕೈಯಿಂದ ಆಗಾಕೆ ಬಿದ್ದರೆ ಅದು ಶುಭ ಸಂಕೇತವಲ್ಲ ಈ ರೀತಿ ಆಗುತ್ತಿದ್ರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ನೀವು ದೇವರನ್ನ ಪ್ರಾರ್ಥಿಸಬೇಕು ಪ್ರತಿ ಸೋಮವಾರ ಶಿವನನ್ನ ಪೂಜಿಸಿ ಉಪವಾಸ ಕೈಗೊಳ್ಳಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತೆ